ಸರ್ಕಾರ ಬೀಳುತ್ತದೆ ಅಂತ ಹೇಳೋಕೆ ಆರ್ ಅಶೋಕ್ ಏನು ಬ್ರಹ್ಮನ ಅಂತ ಸಚಿವ ಪುಟ್ಟರಂಗ ಶೆಟ್ಟಿ ಗುಡುಗಿದ್ದಾರೆ. ಚಾಮರಾಜನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮುಂಬರುವ ವಿಧಾನ ಪರಿಷತ್ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರು ನಾಟಕವಾಡುತ್ತಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ 4 ಸ್ಥಾನ ಕಾಂಗ್ರೆಸ್, 2 ಸ್ಥಾನ ಜೆಡಿಎಸ್ ಗೆಲ್ಲಲಿದೆ ಎಂದರು. 2008-09 ಆಪರೇಷನ್ ಕಮಲಕ್ಕೆ ಒಳಗಾದವರು ಈಗ ಮೂಲೆ ಗುಂಪಾಗಿದ್ದಾರೆ. ಈಗ ಯಾವುದೇ ಸಚಿವರು ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಲ್ಲ, ಒಳಗಾಗುವುದೂ ಇಲ್ಲ. ಬಿಜೆಪಿಯವರು ಹತಾಶರಾಗಿ ಈಗೆಲ್ಲ ಮಾತನಾಡುತ್ತಿದ್ದಾರೆ ಅಂತ ಹೇಳಿದ್ರು. ಸರ್ಕಾರ ಬೀಳುತ್ತದೆ ಎಂಬುದು ಬಿಜೆಪಿಯವರ ಭ್ರಮೆ. ನಮ್ಮ ಸರ್ಕಾರ 5 ವರ್ಷಗಳ ಸುಭದ್ರವಾಗಿರುತ್ತೆ, ಸಂಪೂರ್ಣವಾಗಿ 5 ವರ್ಷ ಪೂರೈಸುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. 3 ತಾರೀಕು ಒಳಗಡೆ ಸರ್ಕಾರ ಬೀಳುತ್ತೆ ಅಂತ ಅಶೋಕ್ ಹೇಳ್ತಾರೆ. ಅಶೋಕ್ ಭ್ರಮೆ ಏನ್ರಿ ಹೇಳಕ್ಕೆ? ಸರ್ಕಾರ 5 ವರ್ಷ ಪೂರೈಸ್ತದೆ, ಸಮ್ಮಿಶ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಲ್ಲ, ಅದೆಲ್ಲ ಸುಳ್ಳು. ಅವರು ಬೇರೆ ಬೇರೆ ಟಿವಿಗಳಲ್ಲಿ ಕೊಟ್ಟು ಏನೇನು ಹೇಳಿ ಅವರೇ ಹತಾಶರಾಗ್ಬಿಟ್ರು. ವಿಧಿ ಇಲ್ಲ ಈಗ, ಅವ್ರು ಯಾವತ್ತು ಹೇಳಿದ ಪಟ್ಟಿ ಇಟ್ಕೊಟ್ಟಿದ್ದು ಡೇಟ್ ಯಾವ್ದು ಕಡ ಕಡ ಕಡಿತ ಹೇಳಿದ್ದವ್ರು ಇದೋಗುತ್ತೆ. ಈಗ ನಾಳೆ ಇದ್ದು ಅವ್ರಿಗೆ ಭ್ರಮೆ. ನಾನು ಹೇಳಿದ್ದಲ್ಲ, ಅವರು ಮೊದಲೇ 2008-09 ಎಲ್ಲ ಶಾಸಕರುಗಳಿಗೆ ಹಣ ಬಿಟ್ಟವ್ರೆ, ರಮೇಶ ಬಿಟ್ಟು ಅವ್ರನ್ನ ದಿಕ್ ತಪ್ಪಿಸಿ ಮೂಲೆ ಗುಂಪು ಮಾಡಿದ್ದಾರೆ. ಈಗಿರ್ತಕ್ಕಂಥವ್ರು ಆದರ ಹತಾಶರಾಗಿ ಹೋಗಿ ಅವ್ರ ಬೆಲೆ ಬೀಳ್ತಕ್ಕಂಥ ಶಾಸಕ ಯಾರೂ ಇಲ್ಲ. ಎಲ್ಲರೂ ಜನಗಳಿಂದ ಮತ ಪಡ್ಕೊಂಡು ಹೋಗಿರ್ತಕ್ಕಂಥವ್ರು, ಜನಸೇವೆ ಮಾಡೋಕ್ಕೋಸ್ಕರ ಬಂದಿರ್ತಕ್ಕಂಥವ್ರು ಯಾರು ಅವ್ರ ಹಣಕಾಲಿನ ಬೆಲೆಯಾಗಿ ತಮ್ಮ ಒಂದು ಪಶ್ಚಿತ್ವಗಳಿಗೆ ಯಾರೂ ಪ್ರಯತ್ನ ಮಾಡಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರ ಭದ್ರವಾಗಿರ್ತದೆ. ಅವ್ರ ಪಾಡೋರು ಬಾಯಿ ಬಿಡಿತಾರೆ, ನಮ್ಮ ಪಾಡನ್ನು ಸರ್ಕಾರ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಹತಾಶ ಮನೋಭಾವನೆಯಿಂದ ಯಡಿಯೂರಪ್ಪ ಅವ್ರ ಮನೆ ಮುಖ್ಯ ಹಾಕಿಸ್ತಾರೆ, ದಂಗೆ ಇದು ಮಾಡ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯ ಹಾಕಿ ಅಂತ ಎಲ್ಲಿ ಹೇಳಿಲ್ಲ. ಕಾರ್ಯಕರ್ತರು ಏನು ವ್ಯತ್ಯಾಸ ಆಗಿದಪ್ಪ, ಮುಖ್ಯ ಹಾಕಿದ್ದಾರೆ ಏನು ಅಂದಿರಬೇಕು. ಕುಮಾರಸ್ವಾಮಿ ಮುಖ್ಯ ಹಾಕಿ ಯಾವ ಮುಖ್ಯಮಂತ್ರಿ ಅಥವಾ ಮುಖ್ಯ ಹಾಕಿ ಅಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಬೇಕಾದ್ರೆ ಅವರು ವಿರುದ್ಧವಾಗಿ ಹೇಳ್ತಾರೆ, ಯಡಿಯೂರಪ್ಪ ಅವರ ವಿರುದ್ಧವಾಗಿ ಹೇಳ್ತಿದ್ದಾರೆ. ಸರ್ಕಾರ ನಮ್ದಿದೆ, ಸರ್ಕಾರ ನಮ್ದಿದೆ, ನಾಳೆ ನಿರ್ಧಾರ ಮಾಡಬೇಕಾದ್ರೆ ಮಾಡಬಹುದು ಅಂತ ಹೇಳ್ತಾರೆ. ಹಂಗಂತ ಎಲ್ಲಿ ಎಲ್ಲಿ ಹೇಳಿದ್ರಾಗಂತ ನಿನ್ನೆ ಹೇಳಿದರು, ನನ್ನ ಕ್ಯಾಬಿನೆಟ್ ಮೀಟಿಂಗ್ ನಾನೇ ಇದ್ದೆ, ಆ ಥರ ಎಲ್ಲೂ ಹೇಳಕ್ಕೆ ಹೋಗಿಲ್ಲ. ಬಟ್ ಅವರು ಪದೇ ಪದೇ ಮುಖ್ಯಮಂತ್ರಿನ ವಿರೋಧವಾಗಿ ಮಾತಾಡ್ತಾರೆ, ಉತ್ತರ ಕೊಡ್ತಾರೆ. ಈಗ ಬಾಂಬೆಗೆ 22 ಜನ ಶಾಸಕರು ಬಂದಿದ್ದಾರೆ, ಒಬ್ಬರು ಅಲ್ಲ, ಯಾರವ್ರ ಹೆಸರು ಹೇಳಿರಿ ನೋಡಿ. ಯಾರು ಎಲ್ಲ ಯಾರು ನಾವೆಲ್ಲ ಸುಭದ್ರವಾಗಿದ್ದೀವಿ. ಅವರು ಈ MLC ಎಲ್ಲ ಕಂಡಿದ್ದಲ್ಲ ನಾಟಕ ಆಡ್ತಾರೆ, ಅದನ್ನು ನಾವೇ ಗೆಲ್ಲೋದು. ನಮ್ಮ 4 JDS 6 ಗೆಲ್ತೀವಿ. ನಮ್ಮ ಸರ್ಕಾರ ಭದ್ರವಾಗಿ ಸುಭದ್ರವಾಗಿ 5 ಸರ್ಕಾರ ಮಾಡ್ತೀವಿ, ಒಳ್ಳೆ ಆಟ ಆಡ್ತಾರೆ. ಆರ್ ಅಶೋಕ್ ಹೇಳ್ತಾರಲ್ಲ ಅದನ್ನದೇ ಈಗ ಬಿಜ ಇತ್ತ ಬಿಜ ಇತ್ತು ಎಲ್ಲಿ ಬಿಜ ಇಲ್ಲ 23 ಬೀಳುತ್ತೆ ಅಂತ ಹೇಳ್ತಾರೆ. ಯಾವ 23 ಇಪ್ಪತ್ಮೂರು 5 ಸಾವಿರ 23